ಈಗ ಮಂಗಳೂರು ರೋಡು ಇದೆಯಲ್ಲ, ಮಂಗಳೂರು ಮಡಿಕೇರಿ ರೋಡ್ ಇದೆಯಲ್ಲ, ಇಲ್ಲಿ ಯಾವುದೇ ಇಲ್ಲ ಸರ್, ಈ ರೋಡ್ ಅಲ್ಲ ಸರ್, ಅವ್ರು ಹೇಳ್ತಿರೋದು ಶಿರಾಡಿ ಘಾಟ್ ಸರ್, ಶಿರಾಡಿ ಘಾಟ್. ಈಗ ನಾನೇ ಅಲ್ಲಿ ಹೋಗ್ತಾ ಇದ್ದೀನಿ ಶಿರಾಡಿ ಘಾಟ್ ಹೋಗಿ ಏನ್ ಡ್ಯಾಮೇಜ್ ಆಗಿದೆ ನೋಡ್ಕೊಂಡು ಮತ್ತೆ ಏನ್ ಮಾಡ್ಬೇಕು ಅಂತ ನೋಡ್ಕೊಂಡು ಮಾಡ್ತೀವಿ. ಆಮೇಲೆ ಕೇಂದ್ರ ಸರ್ಕಾರ ಅದನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜೊತೆಲೂ ಕೂಡ ಮಾತಾಡ್ತೀವಿ. ಈಗ ಮಳೆ ಬರೋದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನ್ ಮಾಡ್ಲಿಕ್ಕೆ ಅಂತ ಈಗ ಎಲ್ಲೆಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಲಿಕ್ಕೆ ಅಲ್ಲಿ ಪ್ರಯತ್ನ ಮಾಡೋಣ. ಕೆಲವು ಪರ್ಮನೆಂಟ್ ಸೊಲ್ಯೂಷನ್ಗಳು ಮಾಡೋಕ್ಕಾಗಲ್ಲ, ಅಂತ ಕಡೆ ನಾವು ಟೆಂಪ್ರರಿ ಸೊಲ್ಯೂಷನ್ ಮಾಡಲೇಬೇಕು. ಇಲ್ಲ, ಇದು ಇನ್ನೂ ಜಿ ಎಸ್ ಐ ಸರ್ವೆ ನಡೀತಾ ಇದೆ. ಅವರು ಏನು ಸಲಹೆ ಕೊಡ್ತವೆ, ಅವ್ರು ಸಲಹೆ ಕೊಟ್ಟಮೇಲೆ ಅದ್ರ ಮೇಲೆ ನಾವು ಕ್ರಮ ತಗೋತೀವಿ. ಅದಕ್ಕೆ ಪರ್ಮನೆಂಟ್ ಆಗಿ ಏನಾದ್ರು ಅದಕ್ಕೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪರ್ಮನೆಂಟ್ ಆಗಿ ಅಂತ ಇವರಿಗೆ ಪರಿಹಾರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅನುದಾನ ಅಂತ ಹೇಳಿ ಈ ಸರ್ ಮಾಡ್ತೀವಿ, ರೋಡ್ಸ್ಗಳು ಮಾಡಲಿಕ್ಕೆ, ಬ್ರಿಡ್ಜ್ಗಳು ಮಾಡಲಿಕ್ಕೆ ಒಂದು ವಿಶೇಷ ಪ್ಯಾಕೇಜ್ ಅನ್ನು ಕೊಡ್ತಾರೆ. ವಯನಾಡ್ನಲ್ಲ, ಈಗ ನೋಡಮ್ಮ ನಮ್ಮ ಸರ್ಕಾರ ಕಸ್ತೂರಿ ರಂಗನ್ ರಿಪೋರ್ಟು ಇಂದ ಉಪಯೋಗ ಆಗಲ್ಲ ಎಲ್ರಿಗೂ ಗೊತ್ತಾಗಿದೆ. ಅದರಿಂದ ಕಸ್ತೂರಿ ರಂಗನ್ ರಿಪೋರ್ಟ್ ಇದೆಯಲ್ಲಮ್ಮ, ಅದನ್ನ ತಿರಸ್ಕಾರ ಮಾಡಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಅಭಿಪ್ರಾಯ ಇರ್ತಕ್ಕಂಥದ್ದು ಸರ್ಕಾರ. ಸೊ ಅದನ್ನ ನಮ್ಮ ಇವರು ಎಂಥದ್ದು ಅರಣ್ಯ ಸಚಿವರು ಈಶ್ವರ್ ಖಂಡ್ರಿಯವರು ಅದನ್ನ ಇನ್ನೊಮ್ಮೆ ಚರ್ಚೆ ಮಾಡಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗಾಗಲೇ ಯು ಹ್ಯಾವ್ ಟೇಕನ್ ಎ ಡಿಸಿಷನ್ ಟು ರಿಜೆಕ್ಟ್ ದಿ ಕಸ್ತೂರಿ ರಂಗನ್ ರಿಪೋರ್ಟ್. ನಮ್ಮ ಸರ್ಕಾರ ನಮ್ಮ ಸರ್ಕಾರ ಯಾವುದನ್ನು ಕೂಡ ಕಡೆಗಣಿಸ್ಲಿಕ್ಕೆ ಹೋಗಲ್ಲ. ಪ್ರಕೃತಿ ವಿಕೋಪಕ್ಕೆ ಒಳಗಾಗ್ತಕ್ಕಂಥ ಯಾವುದೇ ವಿಚಾರ ಇದ್ರೂ ಕೂಡ ಕಡೆಗಣಿಸ್ಲಿಕ್ಕೆ ಹೋಗಲ್ಲ. ಸೊ ಇದೆಲ್ಲ ಎಷ್ಟಿದೆಯಮ್ಮ ಇದರಲ್ಲಿ ಪಿ ಡಿ ಅಕೌಂಟ್ನಲ್ಲಿ ಎಷ್ಟು ದುಡ್ಡಿದೆ ಇನ್ನ ಇಲ್ಲಿ 40 ಒಟ್ಟು ರಾಜ್ಯದಲ್ಲಿ 763 ಕೋಟಿ ಇದೆ ಪಿ ಡಿ ಅಕೌಂಟ್ನಲ್ಲಿ. ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಹತ್ರ 763 ಕೋಟಿ ಇದೆ. ಮಡಿಕೇರಿನಲ್ಲಿ 43 ಕೋಟಿ ಇದೆ. ಇನ್ನೂ ಬೇಕಾದ್ರೂ ಕೊಡ್ತೀವಿ. 43 ಕ್ರೋರ್ಸ್ ಪಿಡಿ ಜಿಲ್ಲಾ ಪಿಡಿ ಅಕೌಂಟ್ನಲ್ಲಿ ಇದೆ, ಜಿಲ್ಲಾಧಿಕಾರಿಗಳ ಅಕೌಂಟ್ನಲ್ಲಿ ಇದೆ. ಇನ್ನೂ ಬೇಕಾದರೂ ಕೊಡ್ತೀವಿ. ಇನ್ನೂ ಇಲ್ಲ, ಸರ್ವೆ ನಡೀತಾ ಇದೆ ಸರ್. ಕೊಡಗು ಜಿಲ್ಲೆಯಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಳೆದ 5 ವರ್ಷಗಳಲ್ಲಿ 3,000 ಅಧಿಕ ಎಕರೆ ಕೃಷಿ ಭೂಮಿಯನ್ನ ಕಮರ್ಷಿಯಲ್ ಪರ್ಪಸ್ಗೆ ಭೂ ಪರಿವರ್ತನೆ ಮಾಡಿದ್ದಾರೆ. ಯಾವ ಸರ್ಕಾರ?
ಎಲ್ಲ ಯಾವ ಸರ್ಕಾರ ಮಾಡ್ತೀರಿ? ನಮ್ಮ ಪಕ್ಷ ಮಾಡಿದ್ಯಾ? ನಮ್ಮ ಪಕ್ಷ ಸರ್ಕಾರ ನಾನು ಡಿಸ್ಕಸ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂಡ್ ಏನಾದರೂ ಅದರಿಂದ ತೊಂದರೆ ಆಗ್ತಾ ಇದ್ರೆ ಅದು ಕಂಪೇರ್ ಅದ್ನೇಪ್ಪ ದೇರ್ ಆರ್ ಟೆಂಪ್ರರಿ ಮೆಜರ್ಸ್ ಅಂಡ್ ಪರ್ಮನೆಂಟ್ ಮೆಜರ್ಸ್. ಯಾವುದಕ್ಕೆ ಟೆಂಪ್ರರಿ ಮೆಜರ್ಸ್ ಮಾಡಬೇಕು ಅದನ್ನ ಮಾಡ್ತೀವಿ, ಯಾವುದಕ್ಕೆ ಪರ್ಮನೆಂಟ್ ಮೆಜರ್ಸ್ ಮಾಡಬೇಕು ಅದನ್ನ ಮಾಡ್ತೀವಿ. ಯಾವುದಕ್ಕೆ ಇಲ್ಲ, ಪಾದಯಾತ್ರೆ ಮಾಡಕ್ಕೆ ನಮ್ದೇಂತೂ ಅಬ್ಜೆಕ್ಷನ್ ಇಲ್ಲ. ಯಾವ ಕಮಿಷನ್ರು? ನಗರ ಬೆಂಗಳೂರು ನಗರದಲ್ಲಿ ಮಾಡಕ್ ಬರಲ್ಲ ರೀ, ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ. ಅಲ್ಲ, ಹೈಕೋರ್ಟ್ ಡಿಸಿಷನ್ ಇದೆ. ಬೆಂಗಳೂರು ನಗರದಲ್ಲಿ ಪಾದಯಾತ್ರೆ ಮಾಡೋದಾಗ್ಲಿ ಸಭೆ ಮಾಡೋದಾಗ್ಲಿ ಮಾಡಕ್ಕಾಗಲ್ಲ. ಸಿ ಇದೆಯಲ್ಲ ಹೇಳ್ತಿದ್ರು ಫ್ರೀಡಮ್ ಪಾರ್ಕ್, ಅಲ್ಲಿ ಮಾಡ್ಬೇಕು ಅಷ್ಟೇನೆ, ಗೊತ್ತಾಯ್ತಾ? ನೀವು ಬೇರೆ ಕಡೆ ಎಲ್ಲ ಮಾಡಕ್ ಬರಲ್ಲ, ಅದು ವೈಲೇಷನ್ ಆಗುತ್ತೆ. ಮೂಲ ವಿಷಯದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಕೊಡುವಂತದ್ದು 99% ಸಾಧ್ಯತೆ ಇದೆ ಅಂತ ಹೇಳಿ ಹೇಳ್ತಿದ್ದಾರೆ. ನಿಮ್ಗೆ ಹೇಳಿದ್ರ ಸಾಧ್ಯತೆ ಇದೆ ಅಂತ ಹೇಳಿ ಇದೆ ಸರ್. ಸಾಧ್ಯತೆ ಅಂದ್ರೆ ನಿಮ್ಗೆ ಏನ್ರಿ ಗೊತ್ತಾಯ್ತು? ನೋಡಪ್ಪ, ಈಗ ಕೇಳ್ರಿ, ಇಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ನಾವು ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ, ಆ ಶೋಕಾಸ್ ನೋಟಿಸ್ನ ವಾಪಸ್ ತಗೊಳ್ರಿ. ಎರಡನೇದು, ಆಮೇಲೆ ಆ ಅಬ್ರಾಮ್ ಅಂತ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಅದನ್ನ ರಿಜೆಕ್ಟ್ ಮಾಡ್ರಿ. ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿ ಅಂತ ಕೇಳಿದಾರಲ್ಲ, ಅದು ರಿಜೆಕ್ಟ್ ಮಾಡಿ ಅಂತೇಳಿ ಯುನಾನಿಮಸ್ ಆಗಿ ತೀರ್ಮಾನ ಮಾಡಿ. ನಾನು ಅಟೆಂಡ್ ಮಾಡಿರಲಿಲ್ಲ, ನಮ್ಮ ನಾನು ನಾಮಿನೇಟ್ ಮಾಡಿದ್ದೆ ಡಿ ಕೆ ಶಿವಕುಮಾರ್ಗೆ, ಅವ್ರು ತೀರ್ಮಾನ ಮಾಡಿದ್ದಾರೆ. ಬಟ್ ಅದನ್ನೇ ರಾಜ್ಯಪಾಲರು ಏನಾದರೂ ಆ ನಿರ್ಣಯವನ್ನ ಸರ್ ತಿರಸ್ಕರಿಸಿದ್ರೆ, ರಾಜ್ಯಪಾಲರು ಏನಾದರೂ ನಿಮ್ಮ ಕ್ಯಾಬಿನೆಟ್ ಏನು ಈಗ ತಿರಸ್ಕರಿಸಿದ್ರೆ ಅನ್ನೋದಕ್ಕೆ ಉತ್ತರ ಹೇಳಕ್ಕಾಗತ್ತ? ಅಲ್ಲ, ತಿರಸ್ಕರಿಸಿದ್ರೆ ತಿರಸ್ಕರಿಸ್ದೇ ಹೋದ್ರೆ ಅದಕ್ಕೆ ನೀನು ಉತ್ತರ ಹೇಳಿಯ ನಡಿಬೇಕು. ಕ್ಯಾಬಿನೆಟ್ ಅಡ್ವೈಸ್ ಮಾಡಿದೆ, ಕ್ಯಾಬಿನೆಟ್ ಅಡ್ವೈಸ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಡ್ವೈಸ್ ಮಾಡಿದ್ದೀವಿ, ಗೊತ್ತಾಯ್ತಾ? ನಾನು ಐ ಹೋಪ್ ದಟ್ ಈ ಮೇ ವಿಡ್ರಾ. ಇಲ್ಲ, ಕೊಟ್ಟಿರ್ಲಿಲ್ಲ, ಜೂನ್ ತಿಂಗಳಲ್ಲಿ ಕೊಟ್ಟಿರ್ಲಿಲ್ಲ, ಜುಲೈ ತಿಂಗಳಲ್ಲಿ ಕೊಟ್ಟಿಲ್ಲ, ಮೇ ವರೆಗೂ ಕೊಟ್ಟಿತ್ತು. ನಾ ಕೊಡಕ್ ಹೇಳಿದ್ದೀನಿ, ಈಗ ಜೂನ್ ತಿಂಗಳದೆಲ್ಲ ಕೊಡ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.